ನನಗೆ ಸಂವಿಧಾನ ತಿದ್ದುಪಡಿ ಆಗಿಲ್ಲ ಸಂವಿಧಾನ ತಿದ್ದುಪಡಿ ಆಗಕ್ಕೆ ಮಾಡಕ್ಕೆ ಬರಲ್ಲ ಬಿಕಾಸ್ ಇಟ್ ಇಸ್ ಎ ಫಂಡಮೆಂಟಲ್ ರೈಟ್ ಇಟ್ ಕಮ್ಸ್ ಅಂಡರ್ ಪಾರ್ಟ್ ಥರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್ ದಿ ಪಾರ್ಲಿಮೆಂಟ್ ಹ್ಯಾಸ್ ನೋ ಪವರ್ ಪುನಃ ನಾನು ಹೇಳದ್ ಬರ್ಕೊಳ್ರಿ ಕಾನ್ಸ್ಟಿಟ್ಯೂಷನ್ ಓದಿದ್ದೀನಿ ಮತ್ತೆ ಸುಮ್ಮನೆ ಬರ್ಕೊಳ್ಳಿ ಮತ್ತೆ ನಾನು ಕಾನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ ಅದಕ್ಕೆ ಮತ್ತೆ ಹೇಳದ್ದು ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಹ್ಯಾಸ್ ಗಾಟ್ ದಿ ಪವರ್ಸ್ ಟು ಚೇಂಜ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಾಟ್ ದಿ ಪಾರ್ಲಿಮೆಂಟ್ ನಾಟ್ ದಿ ಗವರ್ನಮೆಂಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್ ಪಾರ್ಟ್ ಥರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್ ಸೊ ಆರ್ಟಿಕಲ್ 14, 15, 16, 17, 18, 3, 4, all these provisions are coming under part third of the constitution. ಅಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನೀವು ಇಫ್ ಯು ಗೋ ಥ್ರೂ ದಿ ಆರ್ಟಿಕಲ್ 15 and 16 ದೋಸ್ ಹೂ ಆರ್ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಎಕನಾಮಿಕಲಿ ಅನ್ನೋ ಪದ ಉಪಯೋಗಿಸಿಲ್ಲ ಅಲ್ಲಿ ನೋಡಪ್ಪ ಯಾವುದೇ ಕಾನೂನು 100 ಕ್ಕೆ 100 ಕರಾರುವಾಕಾಗಲ್ಲ ಇಂಪ್ಲಿಮೆಂಟ್ ಆಗಲ್ಲ ಕೆಲವು ಸಣ್ಣ ತಪ್ಪು ಆಗಿರ್ಬೋದು ತಪ್ಪುಗಳಾಗಿರ್ಬೋದು ಕೆಲವು ಕೆಲೇ ಹಾಗಂತೇಳಿ ಮೀಸಲಾನ ನಿಲ್ಸಕ್ಕಾಗೋದಿಲ್ಲ ನೆಗಡಿ ಬಂತು ಅಂತ ಮೂಗನೇ ಕತ್ತರಿಸ್ಬಿಡಕ್ಕಾಗತ್ತಾ ಸಣ್ಣ ಪುಟ್ಟ ದೋಷಗಳಿರ್ತವೆ ಏನು ಮಾಡೋಕ್ಕಾಗಲ್ಲ ಇಂಪ್ಲಿಮೆಂಟೇಷನ್ನಲ್ಲಿ ಬಟ್ ದಿ ಪ್ರಾವಿಜನ್ ಈಸ್ ವೆರಿ ಕ್ಲಿಯರ್ ಆರ್ಟಿಕಲ್ 15 and 16 ದೇ ಆರ್ ವೆರಿ ವೆರಿ ಕ್ಲಿಯರ್ ದೋಸ್ ಹೂ ಆರ್ ಎಜುಕೇಷನಲ್ಲಿ ಸೋಷಿಯಲಿ ಬ್ಯಾಕ್ವರ್ಡ್ ನಾಟ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಹೇಳಿಲ್ಲ ಎಲ್ಲುವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋರು ಅಂತ ಹೇಳಿರೋರು ಆರ್ಥಿಕವಾಗಿ ಹಿಂದುಳಿದವರು ಅಂತ ಎಲ್ಲೂ ಹೇಳಿಲ್ಲ ಸಂವಿಧಾನ ಬೇಕಾದ್ರೆ ಓದ್ಕೊಳ್ಳಿ ಆರ್ಟಿಕಲ್ 15, 16 ಓದಿ ಹೋಗಿ ನಾನು ಇದನ್ನೆಲ್ಲ ಬಹಳ ವರ್ಷದಿಂದ ಇದೇ ಹೋರಾಟ ಮಾಡ್ಕೊ ಬರ್ತಾ ಇರೋದಲ್ಲ ಸೋಷಿಯಲ್ ಜಸ್ಟಿಸ್ ಪರವಾಗಿ ಸೋಷಿಯಲ್ ಜಸ್ಟಿಸ್ ಪರವಾಗಿ ಹೋರಾಟ ಮಾಡ್ತಾ ಇರೋದು.